ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ ಧ್ರುವ ನೀತಿರ್ಮತಿರ್ ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದಲ್ಲಿ ದ್ರೌಪದಿಗೂ ಭೀಮನಿಗೂ ನಡೆದ ಸಂವಾದಗಳು. ಭೀಮನು ಕೀಚಕನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿ ಅದಕ್ಕೆ ಉಪಾಯವನ್ನು ಹೇಳಿದುದು ಎಂಬ 24ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಭೀಮಸೇನನು ದ್ರೌಪದಿಯನ್ನು ಸಮಾಧಾನಗೊಳಿಸುತ್ತಾ, ಎಲೆ ಭದ್ರೆ, ನೀನು ಆ ವಿರಾಟ ಸಭೆಗೆ ಬಂದಾಗಲೇ ನಾನು ಕೋಪಾವೇಶದಿಂದ ಸಂಕಲ್ಪಿಸಿದುದನ್ನು ಕೇಳು. ಆಗಲೇ ಮತ್ಸ್ಯ ದೇಶದೊಡನೆ ಯುದ್ಧವನ್ನು ತೆಗೆದು ಅದಕ್ಕೆ ದೊಡ್ಡ ವಿನಾಶವನ್ನು ತಂದಿಡುವುದಾಗಿ ಆಲೋಚಿಸಿದನು. ನಿನಗೆ ಶುಭವಾಗಲಿ. ಆ ಉದ್ದೇಶದಿಂದಲೇ ಆಗಲೇ ನಾನು ಒಂದು ಮರವನ್ನು ನೋಡಿದೆನು. ಆಗ ಧರ್ಮರಾಜನು ತನ್ನ ಕಣ್ಣ ಸಂಜ್ಞೆಯಿಂದ ನನ್ನನ್ನು ನಿವಾರಿಸಲು ಆ ಸಂಕೇತವನ್ನು ತಿಳಿದು ನಾನು ತಲೆ ಬಗ್ಗಿಸಿಕೊಂಡು ಮೌನದಿಂದ ಅಡಿಗೆಯ ಮನೆಗೆ ಹೊರಟು ಬಂದು ಬಿಟ್ಟೆನು. ಪ್ರಿಯೇ, ಈಗ ಮತ್ತೊಂದು ಪ್ರತಿಜ್ಞೆಯನ್ನು ತಿಳಿಸುವೆನು ಕೇಳು. ಪೂರ್ವದಲ್ಲಿ ಚಿಗುರಿನಂತೆ ಕೆಂಪಾಗಿದ್ದ ಈ ನಿನ್ನ ಕೈಗಳೆರಡು ಈಗ ಗಂಧವನ್ನರಿಯುವುದರಿಂದ ಪಟ್ಟುಗಟ್ಟಿರುವುದೇನೋ ನಿಜವೇ? ಇದಕ್ಕಾಗಿ ಈ ನನ್ನ ಬಾಹುಬಲವನ್ನು, ಅರ್ಜುನನ ಗಾಂಧೀವವನ್ನು ಚೀಕಳಿಯಬೇಕಾದುದು ಸಹಜವೇ? ಆ ವಿರಾಟ ಸಭೆಯಲ್ಲಿ ಆಗಲೇ ದೊಡ್ಡ ಯುದ್ಧವನ್ನು ಹೂಡಿ ಸರ್ವನಾಶ ಮಾಡದೆ ಬಿಟ್ಟು ಬಂದದಕ್ಕಾಗಿ ಈಗ ನನಗೆ ಬಹಳವಾಗಿ ಪಶ್ಚಾತ್ತಾಪ ಉಂಟಾಗಿದೆ. ಆದರೆ ಈಗಲೂ ಅದನ್ನು ಮಾಡದೆ ಬಿಡುವವನಲ್ಲ. ಆಗ ನಾನು ಸುಮ್ಮನಾದುದಕ್ಕೆ ಧರ್ಮರಾಜನು ನನ್ನನ್ನು ನೋಡಿದುದೇ ಕಾರಣವು. ಅವನ ಅಭಿಪ್ರಾಯವನ್ನು ತಿಳಿದೆ ನಾನು ಧರ್ಮಕ್ಕೆ ಕಟ್ಟುಬಿದ್ದು ಸುಮ್ಮನಾದೆನು. ನಾವು ರಾಜ್ಯವನ್ನು ಬಿಟ್ಟು ಬಂದುದು, ಕೌರವರನ್ನು ಕೊಲ್ಲದಿದ್ದುದು, ಆಗಲೇ ದುರ್ಯೋಧನ, ಕರ್ಣ, ಸುಬಲ ಪುತ್ರನಾದ ಶಕುನಿ ಮತ್ತು ಪಾಪಿಯಾದ ಆ ದುಶ್ಯಾಸನನೆಂಬುವರ ತಲೆಗಳನ್ನು ಹಾರಿಸದೆ ಸುಮ್ಮನೆ ಬಂದುದು. ಇವೆಲ್ಲ ಈಗ ಹೃದಯ ಶಲ್ಯವಾಗಿ ನನ್ನನ್ನು ದಹಿಸುತ್ತಿರುವುದು. ಎಲೆ ಕಲ್ಯಾಣಿ, ಹಿಂದೆ ನಾನು ಹೇಳಿದ ಮತ್ತೊಂದು ವಿಷಯವು ನಿನ್ನ ನೆನಪಿನಲ್ಲಿದೆಯೋ? ಪರಿಶುದ್ಧವಾದ ಸರಸ್ವತಿ ನದಿಯ ತೀರದಲ್ಲಿ ಹಿಂದೊಮ್ಮೆ ನಾವೆಲ್ಲರೂ ಸೇರಿದ್ದಾಗ ನೀನು ನಮ್ಮ ಹಿಂದಿನ ಕಷ್ಟಗಳೆಲ್ಲವನ್ನು ನೆನೆಸಿಕೊಂಡು ನಿನ್ನೊಡನೆ, ಎಲೆ ಪಾಂಚಾಲಿ, ಇನ್ನು ಧರ್ಮಪುತ್ರನನ್ನಾಗಲಿ, ಅರ್ಜುನನನ್ನಾಗಲಿ, ಮಾದ್ರಿಪುತ್ರರಾದ ನಕುಲ ಸಹದೇವರನ್ನಾಗಲಿ ಅನುಸರಿಸುವವನಲ್ಲವೆಂದು ಹೇಳಿದ್ದೆನು. ಅದೇ ನಿಶ್ಚಯದಿಂದ ಅಣ್ಣನಾದ ಯುಧಿಷ್ಠಿರನನ್ನು ನಿಂದಿಸಿಬಿಟ್ಟನು. ಅಕಾರ್ಯಗಳಿಗೆ ನಾಚುವ ಸ್ವಭಾವವುಳ್ಳ ಯುಧಿಷ್ಠಿರನು ಆಗ ನಾನು ಆಡಿದ ಕಠಿಣ ವಾಕ್ಯಗಳನ್ನು ಕೇಳಿ ಧೌಮ್ಯಮುನಿಯು ಎದುರಿಗಿದ್ದಾಗಲೇ ನಯವಾಕ್ಯಗಳಿಂದ ತಮ್ಮಂದಿರಾದ ನಮ್ಮೆಲ್ಲರಿಗೂ ಸಮಾಧಾನಗಳನ್ನು ಹೇಳಿದನು. ಎಲೆ ರಾಜಪತ್ನಿ, ನೀನಾದರೂ ಶಾಸ್ತ್ರ ನಿರ್ಣೀತಗಳಾದ ಸಕಲ ಗುಣಗಳಿಂದಲೂ ಕೂಡಿದವಳು. ಆದುದರಿಂದ ಈ ಕಷ್ಟಗಳಿಗೆಲ್ಲ ನೀನು ಧೈರ್ಯಗೆಟ್ಟು ಹೀಗೆ ಅಳಬಾರದು. ಪ್ರಪಂಚದಲ್ಲಿ ಸತ್ಯಕ್ಕೆ ಸಮಾನವಾದ ಧರ್ಮವು ಬೇರೊಂದಿಲ್ಲವು. ನಾವೆಲ್ಲರೂ ಸೇರಿ ಅದನ್ನು ರಕ್ಷಿಸಿಕೊಳ್ಳಬೇಕು. ಆಗ ಧರ್ಮರಾಜನು ನಮಗೆ ಹೇಳಿದ ಸಮಾಧಾನ ವಾಕ್ಯಗಳನ್ನು ನೀನು ನನಗೆ ಹೇಳಿದುದಾಗಿ ಗ್ರಹಿಸಬೇಕು. ಆದುದರಿಂದ ಎಲೆ ಸುಶ್ರೋಣಿ, ಮಹಾಬುದ್ಧಿಶಾಲಿನಿಯಾದ ನೀನು ಧರ್ಮವನ್ನು ಬಿಡಬಾರದು, ಕ್ರೋಧವನ್ನು ಬಿಡಬೇಕು. ಎಲೆ ಕಾಂತೆ, ಈಗ ನೀನು ಹೇಳಿದ ನಿಂದಾ ವಾಕ್ಯಗಳನ್ನು ಧರ್ಮರಾಜನಾಗಲಿ, ಅರ್ಜುನನಾಗಲಿ, ಅಥವಾ ಅವಳಿ ಮಕ್ಕಳಾದ ಆ ನಕುಲ ಸಹದೇವರಾಗಲಿ ಕೇಳಿದರೆ ಜೀವವನ್ನೇ ಕಳೆದುಕೊಳ್ಳುವರು. ಹಾಗೇನಾದರೂ ಅವರು ಲೋಕಾಂತರವನ್ನೆದ್ದಿದರೆ ನಾನು ಜೀವಿಸಿರಲಾರೆನು. ಆದುದರಿಂದ ಎಲೆ ಪಾಂಚಾಲಿ, ಈಗ ನಾನು ಹೇಳುವ ಧರ್ಮ ಸೂಕ್ಷ್ಮವನ್ನು ಕೇಳು. ಜನಕರಾಜನ ಪುತ್ರಿಯಾದ ವೈದೇಹಿ ಎಂಬುವಳಿದ್ದುದನ್ನು ನೀನು ಕೇಳಿರಬೇಕಲ್ಲವೇ? ತನ್ನ ಪತಿಯು ಅರಣ್ಯವಾಸಕ್ಕಾಗಿ ಹೋದಾಗ ಆಕೆಯು ಅವನನ್ನು ಹಿಂಬಾಲಿಸಿ ಹೋದಳು. ಶ್ರೀರಾಮನಿಗೆ ಪ್ರಿಯಪತ್ನಿಯಾದ ಆ ಸೀತಾದೇವಿಯು ಮಹಾರಣ್ಯದಲ್ಲಿದ್ದಾಗ ಅವಳನ್ನು ರಾವಣನೆಂಬ ಕ್ರೂರ ರಾಕ್ಷಸನು ಅಪಹರಿಸಿಕೊಂಡು ಹೋದುದನ್ನು, ಅಶೋಕವನದಲ್ಲಿ ರಾಕ್ಷಸ ಸ್ತ್ರೀಯರು ಅವಳನ್ನು ಬಹಳವಾಗಿ ಭಯಪಡಿಸುತ್ತಿದ್ದರು, ಅವಳು ಆ ಕಷ್ಟಗಳನ್ನೆಲ್ಲ ಸಹಿಸಿಕೊಂಡು ರಾಮನನ್ನೇ ಅನುಸರಿಸುತ್ತಿದ್ದಳೆಂಬುದನ್ನು ನೀನು ಕೇಳಿಯೇ ಇರುವೆಯಲ್ಲವೇ? ಅದರಂತೆಯೇ ಲೋಪಾಮುದ್ರೆಯು ಮಹಾತ್ಮನು ತನ್ನ ಪತಿಯು ಆದ ಅಗಸ್ತ್ಯ ಮಹಾಮುನಿಯ ಪಾದ ಛಾಯೆಯನ್ನು ಹಿಡಿದು ಅರಣ್ಯಕ್ಕೆ ಹೋದಳು. ಕರಿಯಾತಿಯ ಮಗಳಾದ ಸುಕನ್ಯ ಎಂಬ ಪರಮ ಪತಿವ್ರತೆಯು ವೃತ್ತದಂತಾಗಿದ್ದ ಚವನನೆಂಬ ತನ್ನ ಪತಿಯನ್ನು ಹಿಂಬಾಲಿಸಿ ಕಾಡಿನಲ್ಲಿಯೇ ಇರುತ್ತಿದ್ದಳು. ರೂಪದಲ್ಲಿ ಅಸಮಾನಳೆನಿಸಿಕೊಂಡ ನಾಲಾಯಣಿ ಎಂಬ ಇಂದ್ರಸೇನೆಯು ತನ್ನ ಪತಿಯು 1000 ವರ್ಷದ ಮುದುಕನಾಗಿದ್ದರೂ ಅವನನ್ನು ಅನುವರ್ತಿಸಿ ನಡೆಯುತ್ತಿದ್ದಳು.
ಹಾಗೆಯೇ ದಮಯಂತಿಯು ತನ್ನ ಪತಿಯಾದ ನಳರಾಜನೊಡನೆ ಅರಣ್ಯವಾಸ ಮಾಡಿದಳು. ಆದುದರಿಂದ ಎಲೆ ಕೃಷ್ಣೆ, ನೀನು ಈಗ ನಿನ್ನ ಪತಿಗಳನ್ನೇ ಅನುವರ್ತಿಸಿ ನಡೆಯಬೇಕು. ನಾನು ಇದುವರೆಗೆ ಹೇಳಿದ ಸ್ತ್ರೀಯರೆಲ್ಲರೂ ಮಹಾಪತಿವ್ರತೆಯರು, ಒಳ್ಳೆ ರೂಪವತಿಯರು. ಎಲೆ ಕಲ್ಯಾಣಿ, ನೀನು ಅವರಂತೆಯೇ ಎಲ್ಲ ಗುಣಗಳಿಂದಲೂ ಕೂಡಿದವಳಾಗಿದ್ದು ಹೀಗೆ ಆತುರ ಪಡಬಾರದು, ತಾಳ್ಮೆಯನ್ನು ವಹಿಸಬೇಕು. ಇನ್ನು ಹೆಚ್ಚು ದಿನಗಳೇನೂ ಇಲ್ಲ, ಇನ್ನು 30 ದಿನಗಳು, ಅಂದರೆ 1 ತಿಂಗಳು ಮಾತ್ರ ಸಹಿಸಿಕೊಂಡಿರು. 13ನೇ ವರ್ಷವು ಮುಗಿದ ಮಾರನೆಯ ದಿನವೇ ಪಟ್ಟಮಹಿಷಿ ಪದವಿಯನ್ನು ಹೊಂದುವೆಯೆಂದು ತಿಳಿ. ಸತ್ಯದ ಮೇಲೆ ಆಣೆಯಿಟ್ಟು ಹೇಳುವೆನು, ಅದು ಹಾಗೆಯೇ ನಡೆಯುವುದೇ ಹೊರತು ಬೇರೆಯಾಗಲಾರದು. ಇಂತಹ ಅವಕಾಶವು ದೊರೆತಿರುವಾಗ ನೀನು ಬೇರೆ ಎಲ್ಲ ಉತ್ತಮ ಸ್ತ್ರೀಯರಿಗೂ ಆದರ್ಶಭೂತ ಎಂಬುದನ್ನು ತೋರಿಸಿಕೊಡಬೇಕು. ಎಲೆ ಭಾಮಿನಿ, ನೀನು ಶೀಘ್ರದಲ್ಲಿಯೇ ಸಮಸ್ತ ರಾಜಕುಲದ ತಲೆಯಲ್ಲಿ ನಿಲ್ಲುವೆ. ನಿನ್ನ ಪತಿಭಕ್ತಿಯಿಂದಲೂ ಸಚ್ಚರಿತ್ರದಿಂದಲೂ ನೀನು ದುರ್ಲಭಗಳಾದ ಭಾಗ್ಯಗಳನ್ನು ಹೊಂದುವೆ. ನಮ್ಮ ಪ್ರತಿಜ್ಞೆಯನ್ನು ಮುಗಿಸಿದ ಮೇಲೆ ನೀನು ಉತ್ತಮ ಭೋಗಗಳನ್ನು ಅನುಭವಿಸುವೆ. ಆಗ ನೀನೇ ಇವೆಲ್ಲ ದೊಡ್ಡವರಲ್ಲಿ ಭಕ್ತಿಯ ಪ್ರಭಾವದಿಂದ ಬಂದ ಪದವಿ ಎಂಬುದನ್ನು ತಿಳಿದು ಎಲ್ಲ ರಾಜರ ಶಿರಸ್ಸಿನ ಮೇಲೆ ಮೆರೆಯುವೆ ಎಂದನು. ಆಗ ದ್ರೌಪದಿಯು, ಕುಂತಿ ಕುಮಾರ, ನಾನು ದುಃಖದಿಂದ ಹೀಗೆ ವಿಲಪಿಸುವೆನೇ ಹೊರತು ನಾನು ರಾಜನನ್ನು ನಿಂದಿಸಲಿಲ್ಲ. ದುಃಖವನ್ನು ಸಹಿಸಲಾರದೆ ನಾನು ಹೀಗೆ ಕಣ್ಣೀರನ್ನು ಬಿಡುತ್ತಿರುವೆನು. ಮುಖ್ಯವಾಗಿ ಇದೊಂದು ದುಃಖವು ಮಾತ್ರ ನನಗೆ ಅತ್ಯಂತ ದುಸ್ಸಹವಾಗಿ ನನ್ನನ್ನು ಸದಾ ಸಂಕಟಗೊಳಿಸುತ್ತಿದೆ. ವಿರಾಟನ ಭಾವಮೈದುನನಾದ ಆ ಸೂತ ಪುತ್ರನು ತ್ರಿಗರ್ತ ದೇಶದಲ್ಲಿ ಜನಿಸಿ ಭೋಜನೆಂದು ಕೀಚಕನೆಂದು ಕರೆಯಲ್ಪಡುವ ಘಾತುಕನಾದ ಆ ಪಾಪಿಯು, ಆ ಧರ್ಮ ವಿಧೂರನು, ಸಮಸ್ತಕ್ಕೂ ದುರಾಶ ಪಡತಕ್ಕ ಆ ವಿವೇಕಿಯು ನಾನು ಅನಾಥೆ ಎಂದು ತಿಳಿದು ಪ್ರತಿದಿನವೂ ನನ್ನಲ್ಲಿಗೆ ಬಂದು ನನ್ನ ಹೆಂಡತಿಯಾಗು ಎಂದು ಬಾರಿ ಬಾರಿಗೂ ಪೀಡಿಸುತ್ತಿದ್ದನಲ್ಲವೇ. ಭೀಮಸೇನ, ಓ ಮಹಾಬಲ, ಕಳೆದು ಹೋದದ್ದನ್ನು ಪುನಃ ಪುನಃ ಹೇಳಿ ಪ್ರಯೋಜನವೇನು? ಪ್ರಕೃತದಲ್ಲಿ ಬಂದೊದಗಿರುವ ಕಾರ್ಯಕ್ಕೆ ತಕ್ಕ ಪ್ರಯತ್ನವನ್ನು ಮಾಡು. ಏಕೆಯ ಪುತ್ರಿಯಾದ ಆ ಸುದೇಶ್ನೆಯು ನನ್ನ ರೂಪಕ್ಕೆ ಭಯಪಟ್ಟು ನನ್ನ ಪತಿಯಾದ ವಿರಾಟನು ನನ್ನನ್ನು ಕಂಡರೆ ಬಿಡುವನೆ ಎಂದು ಯಾವಾಗಲೂ ಸಂದೇಹಪಟ್ಟು ಕಳವಳಿಸುತ್ತಲೇ ಇರುವಳು. ಆ ಕೀಚಕನಾದರೂ ಸ್ವಭಾವದಿಂದಲೇ ದುಷ್ಟಬುದ್ಧಿಯುಳ್ಳವನು. ಇದರ ಮೇಲೆ ಸುದೇಶ್ನಿಗೆ ನನ್ನ ವಿಷಯದಲ್ಲಿರುವ ಸಂದೇಹವನ್ನು ತಿಳಿದುಕೊಂಡು ನಿರ್ಭಯವಾಗಿ ಬಾರಿ ಬಾರಿಗೂ ನನ್ನನ್ನು ಪೀಡಿಸುತ್ತಲೇ ಇರುವನು. ಅವನನ್ನು ಕಂಡಾಗಲೇ ನನಗೆ ಮಿತಿಮೀರಿದ ಕೋಪವು ಉಕ್ಕಿ ಬಂದಿತು. ಆದರೂ ಆ ಕೋಪವನ್ನಡಗಿಸಿಕೊಂಡು ಸಮಾಧಾನಪೂರ್ವಕವಾಗಿಯೇ ಅವನನ್ನು ಕುರಿತು ಹೀಗೆ ಹೇಳಿದನು. ಎಲೆ ಕೀಚಕ, ನೀನು ಕಾಮಮೋಹಿತನಾಗಿ ಹೀಗೆ ಆಡಬಾರದ ಮಾತನ್ನಾಡುವೆ. ನಿನ್ನ ಸ್ವರೂಪವನ್ನು ಕಾಪಾಡಿಕೊಳ್ಳುವವನಾಗು. ನಾನು 5 ಮಂದಿ ಗಂಧರ್ವರಿಗೆ ಪತ್ನಿಯಾಗಿರುವೆನು. ಅವರಿಗೆ ನಾನು ಪಟ್ಟ ಮಹಿಷಿ. ಅವರು ಎಂಥವರಿಗೂ ದುರ್ಜಯರು, ಮಹಾಸಾಹಸಿಗರು. ಅವರಿಗೇನಾದರೂ ಈ ವಿಚಾರವು ತಿಳಿದರೆ ನಿನ್ನನ್ನು ಕೊಂದು ಬಿಡುವರು ಎಂದು ಹೇಳಿದನು. ಇಷ್ಟು ವಿಧವಾಗಿ ಹೇಳಿದರು. ಆತನು ತಿರುಗಿ ಪಾಪ ಬುದ್ಧಿಯಿಂದ ನನ್ನನ್ನು ನೋಡಿ, ನಾನು ಗಂಧರ್ವರಿಗೇನು ಭಯಪಡುವ ಹಾಗಿಲ್ಲ. 5 ಮಂದಿ ಮಾತ್ರವಲ್ಲ, 100 ಮಂದಿ ಗಂಧರ್ವರು ಒಟ್ಟಿಗೆ ಸೇರಿ ಯುದ್ಧಕ್ಕಾಗಿ ಬಂದರು. 1000 ಮಂದಿ ಕೂಡಿ ಬಂದರೂ ನಾನು ಕೊಲ್ಲಬಲ್ಲೆನು. ವೀರು, ನನ್ನನ್ನು ಸಂತೋಷಗೊಳಿಸು ಎಂದು ಉತ್ತರ ಕೊಟ್ಟನು. ತಿರುಗಿ ನಾನು ಆ ಸೂತಾಧಮನನ್ನು ನೋಡಿ, ಕೀಚಕ, ಅನ್ಯಾಯವಾಗಿ ಕೆಡಬೇಡ. ಆ ಗಂಧರ್ವರಿಗೆ ನೀನು ಎಂದಿಗೂ ಎದಿರಲ್ಲ. ಅಲ್ಲದೆ ನಾನು ಪಾತಿವೃತ್ಯ ಧರ್ಮ ನಿರತಳು, ಕುಲಶೀಲಗಳಲ್ಲಿ ನಿಷ್ಕಳಂಕಳಾದವಳು. ನಾನೇ ನಿನ್ನನ್ನು ಕೊಲ್ಲಬಹುದಾಗಿದ್ದರೂ ಸುಮ್ಮನೆ ಬಿಟ್ಟಿರುವೆನು. ಅದರಿಂದಲೇ ನೀನು ಇನ್ನೂ ಜೀವದಿಂದಿರುವೆ ಎಂದು ಭಯಪಡಿಸಿದನು. ಆಗಲೂ ಆ ದುರಾತ್ಮನು ಗಹಗಹನೆ ಅಟ್ಟಹಾಸದಿಂದ ನಗುತ್ತಿದ್ದನೇ ಹೊರತು ಸನ್ಮಾರ್ಗಕ್ಕೆ ಬರಲಿಲ್ಲ, ಧರ್ಮಕ್ಕೂ ಮನಸ್ಸು ಕೊಡಲಿಲ್ಲ. ಪಾಪಾತ್ಮನು, ಪಾಪಕಾರಿಯು, ಕಾಮಕ್ಕೆ ಪರವಶನು, ಅವಿನೀತನೂ ಆದ ಆ ದುಷ್ಟನನ್ನು ನಾನು ವಿಧ ವಿಧವಾಗಿ ಬಾರಿ ಬಾರಿಗೂ ಚೀಗುಟ್ಟಿ ನಿರಾಕರಿಸಿದನು. ಅವನು ಈಗಲೂ ನನ್ನನ್ನು ಬಿಡುವ ಹಾಗೆ ತೋರಲಿಲ್ಲ. ಕಂಡ ಕಂಡಾಗಲೆಲ್ಲ ನನ್ನನ್ನು ಪೀಡಿಸದೆ ಬಿಡಲಾರನು. ಇನ್ನು ಮೇಲೆ ಹಾಗೆ ಪೀಡಿಸಿದ ಪಕ್ಷದಲ್ಲಿ ಆಗಲೇ ನಾನು ಪ್ರಾಣವನ್ನು ಬಿಡುವುದು ನಿಶ್ಚಯವು. ಹಾಗೆ ನಾನು ಪ್ರಾಣವನ್ನು ಬಿಟ್ಟರೆ ಧರ್ಮಕ್ಕಾಗಿಯೇ ಪಾಡು ಪಡುತ್ತಿರುವ ನಿಮ್ಮ ದೊಡ್ಡ ಧರ್ಮಕ್ಕೆ ಹಾನಿಯುಂಟಾಗುವುದು. ಅಲ್ಲದೆ ನೀನು ನಿಮ್ಮ ಅಜ್ಞಾತವಾಸ ಪ್ರತಿಜ್ಞೆಯನ್ನು ಪಾಲಿಸಿದರೂ ನಿಮಗೆ ಭಾರ್ಯೆ ಇಲ್ಲದಂತಾಗುವುದು. ಭಾರ್ಯೆಯನ್ನು ರಕ್ಷಿಸಿದಾಗಲೇ ಸಂತಾನವು ರಕ್ಷಿಸಲ್ಪಟ್ಟಂತಾಗುವುದು. ಸಂತಾನ ರಕ್ಷಣೆಯಿದ್ದಾಗಲೇ
ಆತ್ಮವು ಉಜ್ಜೀವಿತವಾಗುವುದು ಎಂದು ವರ್ಣಾಶ್ರಮ ಧರ್ಮಗಳನ್ನು ಬಲ್ಲ ಬ್ರಾಹ್ಮಣರು ಹೇಳಿದುದನ್ನು ಕೇಳಿರುವೆನು. ಕ್ಷತ್ರಿಯನಿಗೆ ಶತ್ರು ನಿಗ್ರಹಕ್ಕಿಂತಲೂ ಬೇರೆ ನಿಯತ ಧರ್ಮವಿಲ್ಲ. ಧರ್ಮರಾಜನು ಕಣ್ಣಿದಿರಿಗೆ ನೋಡುತ್ತಿದ್ದಾಗಲೇ ಕೀಚಕನು ನನ್ನನ್ನು ಬೆನ್ನಟ್ಟಿ ಬಂದು ಹಿಡಿದನು. ಓ ಮಹಾಬಲಾಢ್ಯನೆನಿಸಿದ ಭೀಮಸೇನ, ನಿನ್ನೆದಿರಾಗಿಯೇ ನಾನು ಅಂತಹ ಪರಿಭವಕ್ಕೊಳಗಾದೆನು. ಹಿಂದೆ ಆ ಜಟಾಸುರನಿಂದ ನನ್ನನ್ನು ಬಿಡಿಸಿ ಕಾಪಾಡಿದವನು ನೀನೇ. ಹಿಂದೆ ಜಯದ್ರಥನನ್ನು ಅವನ ತಮ್ಮಂದಿರೊಡನೆ ಸೇರಿ ನಿಗ್ರಹಿಸಿದವನು ನೀನೇ. ಆದುದರಿಂದ ಈಗಲೂ ನೀನೇ ನನ್ನನ್ನು ಅವಮಾನಗೊಳಿಸಿದ ಆ ಪಾಪಿಷ್ಠನನ್ನು ಕೊಲ್ಲಬೇಕು. ಓ ಭರತಪುತ್ರ, ರಾಜ್ಯವಲ್ಲವಾಲಭ್ಯದ ಮದದಿಂದ ಕೀಚಕನು ನನಗೆ ಇಂತಹ ಭಂಗವನ್ನುಂಟು ಮಾಡಿದನು. ಕಾಮದಿಂದ ಕುದಿಯುತ್ತಿರುವ ಆ ಮಹಾಪಾಪಿಯನ್ನು ಈಗಲೇ ನೀನು ಕಲ್ಲಿನ ಮೇಲೆ ಮಡಕೆಯನ್ನೊಡಗುವಂತೆ ಬಡಿದು ಹಾಕಬೇಕು. ಯಾವ ದುರಾತ್ಮನು ನನ್ನ ಬಹುವಿಧವಾದ ಈ ಅನರ್ಥಗಳಿಗೆಲ್ಲ ನಿಮಿತ್ತಭೂತನಾದನು, ಆ ಪಾಪಿ ಕೀಚಕನು ನಾಳೆ ಸೂರ್ಯೋದಯದವರೆಗೆ ಬದುಕಿದ್ದುದನ್ನು ನಾನು ನೋಡುವುದಾದರೆ ಒಡನೆಯೇ ವಿಷವನ್ನು ಕದಡಿ ಕುಡಿದು ಪ್ರಾಣ ಬಿಡುವೆನು. ಭೀಮಸೇನ, ಆ ಕೀಚಕನ ವಶಳಾಗುವುದಕ್ಕಿಂತ ನಿನ್ನ ಮುಂದೆ ಮರಣವೇ ನನಗೆ ಶ್ರೇಯಸ್ಕರವು ಎಂದು ಹೇಳುತ್ತಾ ದ್ರೌಪದಿಯು ಭೀಮನ ಎದೆಯ ಮೇಲೆ ಒರಗಿಕೊಂಡು ರೋದಿಸಿದಳು. ಭೀಮನು ಆಗ ಅವಳನ್ನಪ್ಪಿಕೊಂಡು ಬಹುವಿಧ ಸಮಾಧಾನಗಳನ್ನು ಹೇಳಿದನು. ಆಗ ಅವನಿಗೆ ಕೀಚಕನ ವಿಷಯವು ಚೆನ್ನಾಗಿ ಮನಸ್ಸಿಗೆ ನಾಟಿತು. ಕೋಪದಿಂದ ಕಡೆ ಬಾಯಿಗಳನ್ನು ನೆಕ್ಕುತ್ತಾ ಸಕಾರಣವಾದ ಯಥಾರ್ಥ ವಚನಗಳಿಂದ ದ್ರೌಪದಿಗೆ ಸಮಾಧಾನಗಳನ್ನು ಹೇಳಿ ಕಣ್ಣೀರು ತುಂಬಿದ್ದ ಅವಳ ಮುಖವನ್ನು ತನ್ನ ಕೈಗಳಿಂದ ಬಾರಿ ಬಾರಿಗೂ ಒರೆಸುತ್ತಾ ಹೀಗೆಂದು ಹೇಳಿದನು. ಇದು 24ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.